ಅನುಪಮ ಗೌಡ ಮನೆ ಕಟ್ಟಿದ ನಂತರ ಇನ್ನೇನು ನಿಮ್ಮ ಮದುವೆಗಾವಾಗ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ರು ಅನುಪಮ ಕಷ್ಟದಲ್ಲಿ ಬಂದಿದ್ದರಿಂದ ನನಗೆ ಒಂದಷ್ಟು ಡ್ರೀಮ್ಗಳಿದೆ ಅನ್ನೋದನ್ನು ಹೇಳ್ಕೊಂಡಿದ್ರು ಅದರದೇ ಈ ಹಿಂದೆ ಒಬ್ಬರನ್ನು ಲವ್ ಮಾಡ್ತಾ ಇದ್ದು ಆ ಮದುವೆ ಆಗದೆ ಇರುವುದಕ್ಕೆ ಕಾರಣವೂ ಕೂಡ ತಂಗಿ ಮತ್ತು ಅಮ್ಮನ ಲೈಫ್ ಸೆಟಲ್ ಮಾಡಬೇಕು ನನಗೆ ಅಂತ ಒಂದಷ್ಟು ಕೆಲಸ ಕಾರ್ಯಗಳಿದೆ ನನಗೆ ಅಂತ ಒಂದಷ್ಟು ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಯನ್ನು ಮುಗಿಸ್ಕೊಳ್ಬೇಕು ಅದಾದ ನಂತರವೇ ನಾನು ಮದುವೆ ಆಗೋದಾಗಿ ಅನುಪಮ ಹೇಳ್ಕೊಂಡಿದ್ರು ಇದೀಗ ಇತ್ತೀಚೆಗೆ ತಾನೇ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಗೃಹ ಪ್ರವೇಶವನ್ನು ಮಾಡಿದ್ರು ಅಲ್ಲಿಗೆ ಅನುಪಮಾ ಅವರ ಒಂದು ಜವಾಬ್ದಾರಿ ಮುಗ್ದಿದೆ ಇನ್ನೊಂದು ಕಡೆಯಲ್ಲಿ ಅವರ ತಂಗಿ ತೇಜಸ್ವಿನಿ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಹುಡುಗನ ಜೊತೆಗೆ ಎಂಗೇಜ್ ಆಗಿದ್ದಾರೆ ಆಗಾಗ ಅದರ ಫೋಟೋಸ್ ಕೂಡ ಹಾಕ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಈಗ ಗೃಹ ಪ್ರವೇಶನೂ ಆಯಿತು ತಂಗಿ ಮದ್ವೆನೂ ಇನ್ನೇನು ಆಗತ್ತೆ ನಿಮ್ಮ ಮದುವೆ ಯಾವಾಗ ಅಕ್ಕನಾಗಿ ಮೊದಲು ನೀವು ಮದುವೆ ಆಗಬೇಕು ಅನ್ನೋದನ್ನು ಅನೇಕರು ಹೇಳ್ತಾ ಇದ್ರು ಸೊ ಫೈನಲಿ ಇದೀಗ ಅನುಪಮ ಗೌಡ ಒಂದು ಖುಷಿ ನ್ಯೂಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಹೌದು ಅನುಪಮ ಜೀವನದಲ್ಲಿ ಲವ್ ಬ್ರೇಕಪ್ಪು ಅಪ್ಪನನ್ನು ಕಳ್ಕೊಂಡಿದ್ದು ಬಡತನದಲ್ಲಿ ಬೆಳೆದಿದ್ದು ಈಗ ಅವರ ಸಕ್ಸಸ್ಸು ಇದೆಲ್ಲವನ್ನ ನೋಡ್ತಾ ಇದ್ದ ಅನೇಕರಿಗೆ ಅನುಪಮಗೆ ಒಳ್ಳೆ ಹುಡುಗ ಸಿಗಬೇಕು ಅನುಪಮ ಲೈಫು ಸೆಟಲ್ ಆಗಬೇಕು ಅನುಪಮ ಚೆನ್ನಾಗಿರಬೇಕು ಅನ್ನುವಂತ ಬಯಕೆ ಇತ್ತು ಆದ್ರೆ ಇವರು ಎಲ್ಲೋ ಅನುಶ್ರೀ ಥರ ಮದ್ವೆನೇ ಆಗಲ್ವೇನೋ ಅನುಶ್ರೀ ಇನ್ನೇನು ನಲ್ವತ್ತು ಆಗ್ತಾ ಇದ್ರು ಮದ್ವೆ ಆಗ್ದೇನೆ ಕೆರಿಯರು ಕೆರಿಯರು ಅಂತ ಇದ್ದಾರೆ ಸೊ ಅನುಪಮ ಕೂಡ ಅದೇ ತರ ಮಾಡ್ಬಿಡ್ತಾರೇನೋ ಅನ್ನುವಂತ ಭಯ ಆಯಿತು ಆದ್ರೆ ಇದೀಗ ಒಂದೆರಡು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿರೋದ್ರಿಂದ ಅನುಪಮ ಮದುವೆ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನನ್ನು ಕೆಲವ್ರು ಮಾಡ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಕಂಗ್ರಾಚುಲೇಷನ್ ಅಂತ ಅವರ ಫೋಟೋಗಳಿಗೆ ಕಮೆಂಟನ್ನು ಹಾಕ್ತಾ ಇದ್ದಾರೆ ಅನುಪಮ ಪ್ರೀತಿಯಲ್ಲಿ ಬಿದ್ದಿದ್ರ ಎಷ್ಟು ವರ್ಷ ಇದನ್ನು ಮುಚ್ಚಿಟ್ರ ಹುಡುಗ ಯಾರು ಅವರ ಹಿನ್ನೆಲೆ ಏನು ಎಷ್ಟು ವರ್ಷದ ಪ್ರೀತಿ ಯಾವಾಗ ಮದುವೆ ಈ ಥರದ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟು ಹೋಗ್ತೀವಿ ಈ ವಿಡಿಯೋದಲ್ಲಿ ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಎಸ್ ಅನುಪಮ ಗೌಡ ಅವರ ಕೆಲವೊಂದಷ್ಟು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದೇ ಒಬ್ಬ ಹುಡುಗನ ಜೊತೆಗೆ ಅನುಪಮ ತುಂಬಾನೇ ಕ್ಲೋಸ್ ಆಗಿರುವಂತ ಫೋಟೋಗಳು ಇತ್ತೀಚೆಗೆ ಈ ಫೋಟೋಗಳು ಸಿಕ್ಕಾಪಟ್ಟೆ ಅಂದರೆ ಅಂದ್ರೆ ವೈರಲ್ ಆಗ್ತಾ ಇದೆ ಈ ಫೋಟೋವನ್ನು ನೋಡಿದವರು ಅರೆ ರೇ ನಮ್ಮ ಅನುಪಮ ಫೈನಲಿ ಎಂಗೇಜ್ ಆಗೇ ಬಿಟ್ರು ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಅನುಪಮ ಒಬ್ಬ ಹುಡುಗನ ಜೊತೆಗೆ ತುಂಬಾ ಕ್ಲೋಸ್ ಆಗಿರುವಂಥ ಫೋಟೋಸ್ಗಳನ್ನು ಶೇರ್ ಮಾಡಿದ್ದಾರೆ ಮತ್ತು ಆ ಹುಡುಗ ಕೂಡ ಅವರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಫೋಟೋಗಳನ್ನು ಹಾಕಿಕೊಂಡಿದ್ದಾರೆ ಈ ಫೋಟೋವನ್ನು ನೋಡಿದವರು ಅನುಪಮ ಅವರಿಗೆ ಲವ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಹು ವರ್ಷಗಳಿಂದ ಇವರಿಬ್ಬರ ಒಂದಷ್ಟು ಫೋಟೋಸ್ಗಳು ಇವರ ಅಕೌಂಟ್ಗಳಲ್ಲಿ ಇದೆ ಆದರೆ ಅದ್ಯಾವುದನ್ನು ಗಮನಿಸದ ಕೆಲವರು ಇದೀಗ ಆ ಫೋಟೋಗಳನ್ನು ಹುಡುಕಿ ತೆಗಿತಾ ಇದ್ದಾರೆ ಹೌದು ಇದು ಇತ್ತೀಚಿನ ಫೋಟೋಗಳು ಅಲ್ಲ ಇತ್ತೀಚೆಗೆ ಫೋಟೋಗಳು ಇದೆ ಆದ್ರೆ ಇವರಿಬ್ರು ಬರೋಬ್ಬರಿ ಹತ್ತರಿಂದ ಎಂಟು ವರ್ಷಗಳಿಂದಲೂ ಕೂಡ ಕ್ಲೋಸ್ ಆಗಿರುವ ಫೋಟೋಗಳನ್ನ ತಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಗಳಲ್ಲಿ ಹಾಕೊಳ್ತಾ ಇದ್ದಾರೆ ಅಂದ್ರೆ ಒಬ್ಬರಿಗೊಬ್ರು ಪರಿಚಯ ಆಗಿ ಬಹು ವರ್ಷಗಳೇ ಕಳೆದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆದ್ರೆ ಇತ್ತೀಚೆಗೆ ಹಾಕಿಕೊಂಡ ಒಂದಷ್ಟು ಫೋಟೋಗಳು ಮಾತ್ರ ಜನರ ನಿದ್ದೆ ಕೆಡಿಸಿದೆ ತಲೆ ಕೆಡಿಸಿದೆ ಇವ್ರು ಯಾರು ಇವ್ರ ಹಿನ್ನೆಲೆ ಏನು ಇವ್ರು ಯಾವಾಗ ಮದುವೆ ಆಗ್ತಾರೆ ಅನುಪಮ ಇಷ್ಟಿನ ಸೀಕ್ರೆಟ್ ಆಗಿ ಮೈಂಟೈನ್ ಮಾಡಿದ್ರ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಹೇಳ್ತಾ ಹೋಗ್ತೀವಿ ಕೇಳಿ ಈ ಹುಡುಗನ ಹೆಸರು ರಾಘವ್ ಅಂತ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ಹೆಚ್ಚಾಗಿ ಇವರೊಬ್ರು ಫೋಟೋಗ್ರಾಫರ್ ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲದಂತ ವಿಚಾರ ಅನುಪಮಾ ಅವರ ಇತ್ತೀಚಿನ ಚಂದ ಚಂದದ ಫೋಟೋಗಳನ್ನ ನೀವೆಲ್ಲ ನೋಡಿರ್ಬೋದು ಈ ಫೋಟೋಗಳನ್ನ ನೋಡಿ ತುಂಬಾ ಜನ ಫಿದಾ ಆಗಿದ್ದು ಇದೆ ಅನುಪಮನ ಫೋಟೋಸ್ ಗಳನ್ನ ತೆಗೆಯೋರು ಯಾರು ಅಂತ ಕೇಳಿದವರು ಇದ್ದಾರೆ ತುಂಬ ಚೆನ್ನಾಗಿ ರೆಡಿಯಾಗಿ ಒಂದಷ್ಟು ಫೋಟೋಶೂಟ್ಗಳನ್ನು ಮಾಡಿಸ್ಕೊಂಡು ಆ ಫೋಟೋಗೆ ಒಂದಷ್ಟು ಹಾಡ್ಗಳನ್ನು ಹಾಕ್ಕೊಂಡು ಅನುಪಮ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಫೋಟೋವನ್ನು ತೆಗೆದಿದ್ದು ಇದೇ ರಾಘವನ್ ಹಾಗಿದ್ರೆ ರಾಘವನ್ ಮತ್ತು ಅನುಪಮ ಪ್ರೀತಿ ಎಷ್ಟು ವರ್ಷದ್ದು ಅಂತ ಕೇಳಿದರೆ ಇದು ಪ್ರೀತಿ ಅಲ್ಲ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಹೌದು ಇಬ್ಬರು ಒಟ್ಟಿಗೆ ಕೆರಿಯರ್ ಪ್ರಾರಂಭ ಮಾಡಿದ್ದಾರೆ ಒಂದೆರಡು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ ಒಟ್ಟಿಗೆ ಕೆಲಸನೂ ಮಾಡಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಇವರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಕಷ್ಟ ಸುಖ ಆಗು ಹೋಗು ಎಲ್ಲವನ್ನ ಇಬ್ಬರು ಶೇರ್ ಮಾಡಿಕೊಳ್ತಾರೆ ಜೀವದ ಗೆಳೆಯ ಅಂತಾರಲ್ಲ ಹಾಗೇನೆ ಬೆಸ್ಟ್ ಫ್ರೆಂಡ್ ಗಳಲ್ಲಿ ಅನುಪಮಾ ಗೌಡಗೆ ರಾಘವನ್ ಕೂಡ ಒಬ್ರು ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆರಿಯರ್ ಅನ್ನ ಕಟ್ಕೊಳ್ತಾ ಇದ್ದಾರೆ ಇಬ್ರು ಜೀರೋ ಇದ್ದಾಗಿನಿಂದಲೂ ಕೂಡ ಸ್ನೇಹಿತರೆ ಕಷ್ಟದ ದಿನಗಳನ್ನ ಒಟ್ಟಿಗೆ ಕೆದರಿಸಿದ್ರು ಒಟ್ಟಿಗೆ ಇಂಡ ಇಂಡಸ್ಟ್ರಿಗೆ ಬಂದಿದ್ರಿಂದ ಆಗ ಎದುರಾದ ಸವಾಲುಗಳನ್ನು ಒಟ್ಟಿಗೆ ಗೆದರಿಸಿದ್ರು ಅನುಪಮ ಸಕ್ಸೆಸ್ ಅನ್ನ ತೀರಾ ಹತ್ತಿರದಿಂದ ನೋಡಿದವರು ಅವರ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಗ್ಯಾಂಗ್ ನಲ್ಲಿ ರಾಘವನ್ ಕೂಡ ಇದ್ದಾರೆ ಇನ್ನು ರಾಘವನ್ ಕೂಡ ತುಂಬಾನೇ ಕಷ್ಟಪಟ್ಟು ಬೆಳೀತಾ ಇರುವಂತಹ ಹುಡುಗ ಫೋಟೋಗ್ರಾಫರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಆಸೆಯನ್ನ ಇಟ್ಕೊಂಡೆ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ ಸೊ ಒಬ್ಬರಿಗೊಬ್ಬರು ಸಕ್ಸಸ್ಗೆ ಸಹಾಯ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಇವರ ನಡುವೆ ಪ್ರೀತಿಯಾಗ್ಲಿ ಮದುವೆ ಆಗಲಿ ಇನ್ಯಾವುದೇ ವಿಚಾರಗಳು ಇಲ್ಲ ಆದರೆ ಕ್ಲೋಸ್ ಆಗಿರುವ ಫೋಟೋಗಳನ್ನು ಹಾಕಿದ್ರಿಂದ ಸಹಜವಾಗಿ ಅನುಪಮ ಅವರ ಫ್ಯಾನ್ಸ್ಗೆ ಫೈನಲಿ ಅನುಪಮ ಗುಡ್ ನ್ಯೂಸ್ ಕೊಟ್ಟೇ ಬಿಟ್ರು ಕೊಡಬೇಕಾಗಿತ್ತು ಅದನ್ನು ಕೊಟ್ಟರು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈಗ ಅನುಶ್ರೀ ಅವರ ಮದುವೆ ವಿಚಾರ ಹೇಗೆ ಯಾರ ಜೊತೆಗೆ ಇದ್ರೂ ವೈರಲ್ ಆಗುತ್ತೋ ಅದೇ ಥರ ಅನುಪಮ ಕೂಡ ಯಾವುದೇ ಹುಡುಗನ ಜೊತೆಗೆ ಕ್ಲೋಸ್ ಆಗಿರುವಂಥ ಫೋಟೋಸ್ಗಳು ಸಿಕ್ಕಿದ್ರೆ ಸಾಕು ಇವನೇ ಹುಡುಗ ಇರಬೇಕು ಇವನ ಲವ್ ಮಾಡ್ತಿರ್ಬೇಕು ಇವ್ರ ಮದುವೆ ಆಗುತ್ತೆ ಅನಿಸುತ್ತೆ ಯಾವಾಗ ಮದುವೆ ಹೀಗೆ ಸಾವಿರ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲೂ ಅನುಪಮ ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಯಾವುದಾದ್ರೂ ಒಂದು ಫೋಟೋಗೆ ಒಂದು ರೊಮ್ಯಾಂಟಿಕ್ ಹಾಡ್ ಹಾಕಿ ಅಥವಾ ಲವ್ ಥರ ಹಾಡ್ ಹಾಕಿದ್ರೆ ಮುಗೀತು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಕನ್ಫರ್ಮೇಷನ್ಗೆ ಜನನೇ ಬಂದ್ಬಿಡ್ತಾರೆ ಈಗ ಅನುಪಮ ವಿಚಾರದಲ್ಲಿ ಆಗಿದ್ದು ಕೂಡ ಅದೇ ಅನುಪಮ ಇನ್ನೂ ಪ್ರೀತಿ ಪ್ರೇಮ ಇತ್ಯಾದಿ ಮದುವೆ ಬಗ್ಗೆ ಯೋಚನೆ ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅವ್ರ ಫ್ಯಾನ್ಸ್ ಅಂತೂ ಮದುವೆ ಮಾಡೇ ಬಿಟ್ಟಿದ್ದಾರೆ ಸೊ ಈಗ ಫ್ರೆಂಡ್ಸ್ ಜೊತೆಗಿರುವಂಥ ಈ ಫೋಟೋವನ್ನು ಇಟ್ಕೊಂಡು ಅನುಪಮಗೆ ಕಂಗ್ರಾಸ್ ಹೇಳ್ತಾ ಇದ್ದಾರೆ ಆ ಫೋಟೋಗೆ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ ಸೊ ಅನುಪಮ ಮದುವೆ ಬಗ್ಗೆ ಅನುಪಮ ಎಷ್ಟು ಡ್ರೀಮ್ ಇಟ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಅವರ ಫ್ಯಾನ್ಸ್ ಅಂತೂ ಸಿಕ್ಕಾ ಬಟ್ ಡ್ರೀಮ್ ಇಟ್ಕೊಂಡಿದ್ದಾರೆ ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಗಲಿ ಅನ್ನೋದು ನಮ್ಮ ಆಶಯ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು